ಇರ್ತಕ್ಕಂಥ ಕೆಲವೇ ದಿನಗಳಲ್ಲಿ ನೀವು ಒಬ್ಬ ಬಿಜೆಪಿ ಅಭ್ಯರ್ಥಿಯಾಗಿ ಟಿ ನರಸಿಂಹ ಪ್ರಕರಣದಲ್ಲಿ ನೀವು ಸ್ಪರ್ಧೆ ಮಾಡಿದಿರಿ. ಈ ಇಷ್ಟು ದಿವಸದಲ್ಲಿ ನೀವು ಯಾವ ರೀತಿ ಪ್ರಚಾರ ಮಾಡ್ತೀರಿ, ಜನಗಳಿಗೆ ಯಾವ ರೀತಿ ಹತ್ರ ಆಗ್ತೀರಿ? ಇಲ್ಲ, ನಮ್ಮ ತಮಗೆ ಗೊತ್ತಿರ್ಬೋದು, ಎರಡು ಬಾರಿ ಬಿಜೆಪಿ ಗೆದ್ದಿದೆ ನಮ್ಮಲ್ಲಿ. ಬನ್ನೂರು ಡಿಲಿಮಿಟೇಷನ್ ಆದಮೇಲೆ ಬನ್ನೂರು ಭಾಗದಲ್ಲಿ, ಮತ್ತೆ ಈ ಕಡೆ ವರ್ಣ ಭಾಗದಲ್ಲಿ ಇದೆ, ನರಸೀಪುರ ಇದೆಲ್ಲ. ಹಾಗಾಗಿ ನಮ್ಮ ಕಾರ್ಯಕರ್ತರು ಸಶಕ್ತರಾಗಿದ್ದಾರೆ, ಬೂದು ಮಟ್ಟದಲ್ಲಿ ಸಂಘಟನೆ ಎಲ್ಲವೂ ಚೆನ್ನಾಗಿದೆ. ಸೊ ಹಾಗಾಗಿ ಅದು ಹಿಂದಿನಿಂದಲೂ ಕೂಡ ಎಲ್ಲ ಜನಪರ ಕಾರ್ಯಕ್ರಮಗಳನ್ನು, ನಮ್ಮ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳು, ಸನ್ಮಾನ್ಯ ಯಡಿಯೂರಪ್ಪ ಅವರು, ಬೊಮ್ಮಾಯಿ ಸಾಹೇಬರು ಕೊಟ್ಟಂಥ ಕಾರ್ಯಕ್ರಮಗಳು ಮನೆ ಮನೆಗೆ ತಲುಪುವ ನಿಟ್ಟಿನಲ್ಲಿ ನಾವು ಎಲ್ಲ ತಲುಪಿದೆ. ಹಾಗಾಗಿ ಅದನ್ನು ಮನವರಿಕೆ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು. ಹಾಗಾಗಿ ಖಂಡಿತವಾಗಿಯೂ ನಾವು ಗೆದ್ದೇ ಗೆಲ್ತೀವಿ. ನಮ್ಮ ಪಕ್ಷದಲ್ಲಿ ಈಗಾಗಲೇ ಶಾಸಕರಾಗಿ ಆಗಿದ್ದಂತಹ ಮಾಜಿ ಶಾಸಕರು ಡಾಕ್ಟರ್ ಎಲ್ ಎನ್ ಭಾರತಿಶಂಕರ್ ಅವರು ಸೇರಿದಂತೆ ಇತರೆ ಹಲವು ಮುಖಂಡರು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತ ಭಾಳಷ್ಟು ಓಡಾಟ ಕೂಡ ಮಾಡಿದರು. ಅದರ ಮಧ್ಯದಲ್ಲಿ ನೀವು ಕ್ಷೇತ್ರದವರು ಆಗಿದ್ದುಕೊಂಡು ಒಬ್ಬ ತಜ್ಞ ವೈದ್ಯರಾಗಿ ಜನರ ಸೇವೆ ಮಾಡೋದಕ್ಕೆ ಬಂದಿದ್ದೀರಿ, ಈಗ ಅವರೆಲ್ಲರ ಬೆಂಬಲ ನಿಮಗೆ ದೊರಕುತ್ತೆ ಅಂತ ನಿಮಗೆ ನಿರೀಕ್ಷೆ ಇದೆಯಾ? ಖಂಡಿತವಾಗಿ ಎಲ್ಲ ಹಿರಿಯರು, ನಾವು ಭಾರತಿ ಶಂಕರ್ ಸರ್ ಇರ್ಬೋದು, ನಮ್ಮ ದಾಸಯ್ಯ ಸರ್ ಇರ್ಬೋದು, ನಮ್ಮ ಶ್ರೀರಾಮಯ್ಯ ಸಾಹೇಬ್ರು ಇರ್ಬೋದು, ಮತ್ತು ನಮ್ಮ ಕೆರಟ್ಟಿ ಮಾದೇವಣ್ಣ ಇರ್ಬೋದು, ಇವರೆಲ್ಲ ಹಿರಿಯರು ಪಕ್ಷ ಕಟ್ಟಿದಂಥವ್ರು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಯುವ ಮುಖಂಡರಾದಂಥ ಶ್ರೀಯುತ ಸಾಮ್ರಾಟ್ ಇರೋರು, ಮತ್ತು ಯಶೋಧ ಮೇಡಮ್ ಅವರಿದ್ದಾರೆ, ಅರವಿಂದರ್ ಅವರಿದ್ದಾರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಏನು ವರಿಷ್ಠರ ಸೂಚನೆ ಮೇರೆಗೆ ಈ ಬಾರಿ ನಾವು ಈ ನಮ್ಮ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿ ಮತ್ತು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಾವೆಲ್ಲ ಖಂಡಿತವಾಗಿ ಒಗ್ಗಟ್ಟಾಗಿ ಶ್ರಮಿಸ್ತೇವೆ. ಸರ್, ಕೆಲವೊಂದು ಕಡೆ ಸೀಟ್ ಆಗಿದೆ, ನಿಮಗೆ ನಿಮ್ಮ ಅಭಿಪ್ರಾಯ? ಮೊದಲನೇದಾಗಿ ನಮ್ಮ ಟಿ ನರಸೀಪುರ ತಾಲೂಕಿನ ಎಲ್ಲ ಮಹಾಜನತೆಗೆ ನನ್ನ ವಂದನೆಗಳು. ಮೊದಲನೇದಾಗಿ ನಮ್ಮ ತಾಲೂಕಿನ ಮಹಾಜನತೆಗೆ ನನ್ನ ಹೃದಯದ ನಮಸ್ಕಾರ. ಏನು ರಾಜ್ಯ ಮತ್ತು ಕೇಂದ್ರದ ವರಿಷ್ಠರು, ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು, ಮತ್ತು ಎಲ್ಲರ ಒಂದು ನಳಿನ್ ಕುಮಾರ್ ಕಟೀಲ್ ಸಾಹೇಬರು ಎಲ್ಲರೂ ಒಂದು ಏನು ಒಬ್ಬ ಸ್ಥಳೀಯ ವ್ಯಕ್ತಿಗೆ ಒಂದು ಟಿಕೆಟನ್ನು ಕೊಟ್ಟು ನಮ್ಮ ಕೆಲಸವನ್ನು ಕೂಡ ಗುರುಸಿ ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಭಾಳ ವಿಶೇಷವಾಗಿ ನಮ್ಮ ವರುಣ ಕ್ಷೇತ್ರದಲ್ಲಿ ಕೂಡ ಸೋಮಣ್ಣ ಸಾಹೇಬರು ಬಂದಿದ್ದಾರೆ. ಇವತ್ತು ಏನು ನಮ್ಮ ಕ್ಷೇತ್ರದ ಮಹಾಜನತೆ ಅವರ ಆಕಾಂಕ್ಷೆ ಏನಿತ್ತು, ನಾವು ಒಬ್ಬ ಸ್ಥಳೀಯ ಶಾಸಕರು ಬೇಕು ಅಂತ ಇದ್ದರು. ಅದಕ್ಕೆ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವರು ಇವತ್ತು ಅದನ್ನು ಕರುಣಿಸಿದ್ದಾರೆ. ನಾನಾದರೂ ನಮ್ಮ ತಾಲೂಕಿನ ಎಲ್ಲ ಮಹಾಜನತೆಯಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇದೊಂದು ಸುವರ್ಣಾವಕಾಶ ತಾಲೂಕಿನ ಸ್ಥಳೀಕರಿಗೆ. ತಾವೆಲ್ಲರೂ ದಯಮಾಡಿ ಆಶೀರ್ವಾದ ಮಾಡಿದ್ರೆ ಈ ತಾಲೂಕಿನ ಮಗನಿಗೆ ಪ್ರತಿನಿತ್ಯ ದಿನದ 24 ಗಂಟೆ ಟೈಮು ನನ್ನ ಉಸಿರಿರೋವರೆಗೂ ತಾಲೂಕಿನ ಮಹಾಜನತೆಗೆ ಸೇವೆಗೆ ನಾನು ಸಿದ್ಧನೇ ಇರ್ತೀನಿ ಅಂತ ಕೈ ಜೋಡಿಸಿ ತಮ್ಮೆಲ್ಲರಿಗೂ ಮನವಿ